ಹೊತ್ತಿನಲ್ಲಿ ನಟ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ. ಈಗಾಗಲೇ ಅಧಿಕಾರಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಷ್ಟೊತ್ತಿಗೆ ಅವರನ್ನ ಕರ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಬಟ್ ಇನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇರ್ತಾರೆ ನಟ ದರ್ಶನ್. ಇವತ್ತೇ ಶಿಫ್ಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದೇ ಇಲ್ಲಿರುವಂತಹ ಪ್ರಶ್ನೆ, ಬಳ್ಳಾರಿ ಜೈಲನ್ನೇ ಆಯ್ಕೆ ಮಾಡ್ಕೊಂಡು ಯಾಕೆ, ಬಳ್ಳಾರಿ ಜೈಲಿನ ವಿಶೇಷತೆಗಳು ಏನೇನು, ಕರ್ನಾಟಕದ ಅಂಡಮಾನ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಏನ್ ಕಾರಣ, ಆದರೆ ಬಳ್ಳಾರಿಯ ಜೈಲಿನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಭದ್ರತಾ ವ್ಯವಸ್ಥೆಯನ್ನ ಹೇಗೆ ಕಲ್ಪಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಗಳು ನಾವು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಹೇಗಿದೆ ಬಳ್ಳಾರಿ ಜೈಲು, ಅಲ್ಲಿನ ವಿಶೇಷತೆಗಳು ಏನೇನು, ಎಷ್ಟು ಸೇಫ್ ಆಗಿದೆ, ಎಷ್ಟು ಭದ್ರತೆಯನ್ನ ಹೊಂದಿದೆ, ಯಾವುದೇ ರೀತಿಯ ಐಷಾರಾಮಿ ಜೀವನ ಈಗ ಪರಪ್ಪನ ಅಗ್ರಹಾರದಲ್ಲಿತ್ತಲ್ಲ ಆ ರೀತಿಯಾದಂತಹ ಐಷಾರಾಮಿ ಜೀವನ ಕೊಡುವಂತಹ ಸಾಧ್ಯತೆಗಳೇ ಇಲ್ವಾ, ಅಂತಹ ಒಂದು ಸಿಬ್ಬಂದಿಗಳೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಆದರೂ ಕೂಡ ಬಳ್ಳಾರಿ ಜೈಲು ಭದ್ರತೆಗೆ ಹೆಸರುವಾಸಿ ಆಗಿದೆ. ಆದರೆ ಈಗ ಯಾವ ರೀತಿ ಆಗಿದೆ, ಅಲ್ಲಿನ ವಿಶೇಷತೆಗಳು ಏನೇನು? ನಾ ಬಳ್ಳಾರಿ ಜೈಲಿನಲ್ಲಿ ಹೇಗಿದೆ ಕಾಕಿಯ ಸಿದ್ಧತೆ? ಹಾಗಾದ್ರೆ ಬಿಕಾಸ್ ದರ್ಶನ್ ಅನ್ನ ಕರ್ಕೊಂಡ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅಭಿಮಾನಿಗಳು ಸೇರ್ತಾರೆ, ಮತ್ತು ಒಂದ್ ಕಡೆ ಹೈ ಪ್ರೊಟೆಕ್ಷನ್ ಕೂಡ ಕೊಡ್ಬೇಕಾಗುತ್ತೆ. ದೊಡ್ಡ ಸ್ಟಾರ್ ಬೇರೆ ಆಗಿರುವಂತ ಕಾರಣಕ್ಕೋಸ್ಕರ ಅವರ ಭದ್ರತೆನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ದರ್ಶನ್ ಅನ್ನ ಯಾವ ಸೆಲ್ ನಲ್ಲಿ ಇರಿಸಲಾಗುತ್ತೆ, ನ್ಯೂಸ್ ಏಜಿನಲ್ಲಿ ಕಂಪ್ಲೀಟ್ ಆದಂತ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ಸೆಲ್ ನಲ್ಲಿ ಅಂದ್ರೆ ಅಲ್ಲಿ ಸಾಕಷ್ಟು ಸೆಲ್ಗಳಿದಾವೆ, ಅಲ್ಲಿ ಯಾವ ಸೆಲ್ ನಲ್ಲಿ ಇಡಲಾಗುತ್ತೆ, ಅಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಇರುತ್ತೆ, ಭದ್ರತಾ ವಿಭಾಗದ ಸೆಲ್ಗಳಲ್ಲಿ ಹೇಗಿದೆ ಈಗಿರುವಂತ ವ್ಯವಸ್ಥೆ, ನ್ಯೂಸ್ ಏಜಿನಲ್ಲಿ ಭದ್ರತೆಯ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಕಾಸ್ ಅದು ಪರಪ್ಪನ ಅಗ್ರಹಾರ ಜೈಲಿನ ರೀತಿಯಲ್ಲಿ ದೊಡ್ಡದಾದಂತ ಒಂದು ಜೈಲ್ ಅಲ್ಲ. ಬಿಕಾಸ್ ಪರಪ್ಪನ ಅಗ್ರಹಾರ ಜೈಲ್ ಇದೆಯಲ್ಲ, 5,000ಕ್ಕೂ ಹೆಚ್ಚು ಜನ ಕೈದಿಗಳು ಇರುವಂತಹ ಒಂದು ಜೈಲು, ಎಲ್ಲಾ ರೀತಿಯಾದಂತ ಫೆಸಿಲಿಟಿ ಕೂಡ ಸಿಗುವಂತ ಜೈಲು. ಆದ್ರೆ ಬಳ್ಳಾರಿಗೆ ನೋಡೋದಾದ್ರೆ ಬಳ್ಳಾರಿಯಲ್ಲಿ ಆ ರೀತಿಯಾದಂತ ವ್ಯವಸ್ಥೆಗಳೆಲ್ಲವೂ ಕೂಡ ಇಲ್ಲ. ಆದ್ರೆ ಇಲ್ಲೂ ಕೂಡ ಅಷ್ಟೇ, ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಅಲ್ಲಿದ್ದಂತ ಕೈದಿಗಳು ಆರೋಪನೆ ಮಾಡ್ತಾ ಇದ್ರು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಳ್ಳಾರಿಯಿಂದ. ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ, ಈಗಾಗಲೇ ಬಳ್ಳಾರಿಯೇ ಯಾಕೆ ಅನ್ನುವಂಥ ಪ್ರಶ್ನೆಗೂ ಕೂಡ ಭದ್ರತಾ ವ್ಯವಸ್ಥೆ, ಭದ್ರತಾ ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ತಪ್ಪನ ಅಗ್ರಹಾರದಲ್ಲಿ ಇದ್ದ ಹಾಗೆಯೇ ಅಲ್ಲೂ ಕೂಡ ಇದ್ರೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ಅಲ್ಲಿ ಹೋಗಿ ಶಿಫ್ಟ್ ಮಾಡೋದಿಕ್ಕೆ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಅತ್ಯಂತ ಹಳೆಯ ಪುರಾತನವಾದಂತಹ ಬಳ್ಳಾರಿ ಜೈಲು ಯಾವ ರೀತಿಯಾಗಿದೆ, ಯಾವ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಅಲ್ಲಿ ನೀಡಲಾಗ್ತಾ ಇದೆ, ಅಲ್ಲಿ ಸೆಲ್ಗಳು ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಬಸವರಾಜ್. ಖಂಡಿತ ನವಿತಾ, ಜೈನ್ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಅವರನ್ನು ಇವತ್ತು ತಡರಾತ್ರಿ ಒಳಗಡೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲೂ ಕೂಡ ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿನ ಜೈಲ್ ಅಧಿಕಾರಿಗಳು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿದ್ದೇನೆ. ಇದೇ ಬಳ್ಳಾರಿಯ ಕೇಂದ್ರ ಕಾರಾಗೃಹ, ಅತ್ಯಂತ ಹಳೆಯ ಕಾರಾಗೃಹ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಜೈಲುಗಳಿರ್ತಕ್ಕಂಥ ನಗರ ಅಂತಂದ್ರೆ ಅದು ಬಳ್ಳಾರಿ ನಗರ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟು ಖ್ಯಾತಿ ಮತ್ತು ಅಪಖ್ಯಾತಿ ಕೂಡ ಬಳ್ಳಾರಿ ಜೈಲುಗಳು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಬಳ್ಳಾರಿ ನಗರದಲ್ಲಿ ಒಟ್ಟು 3 ಜೈಲುಗಳು ಕೂಡ ಇದ್ವು, ಆದರೆ ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಒಂದು ಕಡೆ ಆ ಜೈಲಿರ್ತಕ್ಕಂಥ ಜಾಗದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ. ಆದರೆ ಈಗಿರ್ತಕ್ಕಂಥದ್ದು ಒಂದೇ ಜೈಲು ಮಾತ್ರ. ಆ ನಿಟ್ಟಲ್ಲಿ ಬಳ್ಳಾರಿ ಜೈಲನ್ನ ಇದನ್ನ ಒಂದು ರೀತಿಯ ಅಂಡೋಬನ್ ನಿಕೋಬಾರ್ ಅಂಡೋಬನ್ ಜೈಲ್ ಮಾದರಿಯಲ್ಲಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಇತಿಹಾಸ ಕೂಡ ಹೇಳುತ್ತೆ. ಯಾಕಂದರೆ 1884ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅತ್ಯಂತ ಹಳೆಯ ಮತ್ತು ಪುರಾತನ ಜೈಲು ಏನಾಗಿದೆ, ಇದು ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ಸೂಕ್ತವಾದಂಥ ಜೈಲು ಅನ್ನೋ ನಿಟ್ಟಲ್ಲಿ ಕೂಡ ಒಂದು ಹೇಳಲಾಗುತ್ತೆ. ಮತ್ತೊಂದು ಕಡೆ ಯಾಕೆಂತಂದರೆ ಇಲ್ಲಿ ಸೂಕ್ತವಾದಂಥ ಒಂದು ಭದ್ರತೆ ಆಗಿರ್ಬೋದು, ಜೊತೆಗೆ ಇಡೀ ಕಟ್ಟಡ ಆಗಿರ್ಬೋದು ಸಾಕಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಕಟ್ಟಡ ಮತ್ತು ಹಳೆಯದಾದಂಥ ಕಟ್ಟಡ, ಅಷ್ಟೇ ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಕೂಡ ಸಾಕಷ್ಟು ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಜೈಲು ಅಂತೇಳಿ ಕೂಡ ಹೇಳಲಾಗುತ್ತೆ. ಇಟ್ಟಲ್ಲಿ ನಟ ದರ್ಶನ್ ಅವರನ್ನು ಜೈಲಿನ ಹೊರ ವಿಭಾಗದ ಏನು ಭದ್ರತಾ ಹೊರ ವಿಭಾಗದ ಸೆಲ್ ಏನಿದೆ ಆ ಒಂದು ಸೆಲ್ಲಲ್ಲಿ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಯಾಕೆಂದರೆ ಅಲ್ಲಿ ಹೊರ ವಿಭಾಗದ ಒಂದು ಏನು ಭದ್ರತಾ ವಿಭಾಗದ ಹೊರಗಡೆ ಇರತಕ್ಕಂಥ ಸೆಲ್ ಏನಿದೆ, ಒಟ್ಟು 11 ಸೆಲ್ಗಳಿರ್ತಕ್ಕಂಥದ್ದು. ಅಲ್ಲಿ 11 ಸೆಲ್ಲಲ್ಲಿ ಈಗಾಗಲೇ 7-8 ಒಂದು
ಕೈದಿಗಳು ಕೂಡ ಒಂದು ಇರ್ತಕ್ಕಂಥದ್ದು. ಒಂದು ಸೈಲ್ನಲ್ಲಿ ಒಬ್ಬರಿಂದ ಇಬ್ಬರನ್ನ ಶಿಫ್ಟ್ ಮಾಡಲಿಕ್ಕೆ ಅವಕಾಶಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರನ್ನ ಅದೇ 11 ಸೆಲ್ಗಳ ಪೈಕಿ ಒಂದು ಸೆಲ್ಲಲ್ಲಿ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ಆ ಒಂದು ಹೊರಭದ್ರತಾ ವಿಭಾಗದ ಸೆಲ್ ಏನಿದೆ ಅಲ್ಲಿ ದಿನದ 24 ಗಂಟೆ ಕೂಡ ಭದ್ರತೆ ವ್ಯವಸ್ಥೆ ಕೂಡ ಇರುತ್ತೆ. ಶಿಫ್ಟ್ ಮಾದರಿಯಲ್ಲಿ ಕೂಡ ಪೊಲೀಸರು ಕೂಡ ಅಲ್ಲಿ ದಿನದ 24 ಗಂಟೆ ಭದ್ರತೆಯನ್ನು ಕೂಡ ನೋಡ್ಕೊಳ್ತಾರೆ. ಆ ನಿಟ್ಟಲ್ಲಿ ಒಳಗಡೆ ಒಂದು ವೇಳೆ ಒಳಗಡೆ ಜೈಲಲ್ಲಿ ಏನಾದರೂ ದರ್ಶನ್ನ ಶಿಫ್ಟ್ ಮಾಡೋದಾದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಒಳಗಡೆ ಸುಮಾರು 300 ರಿಂದ 300 ಕ್ಕೂ ಹೆಚ್ಚು ಕೈದಿಗಳು ಒಳಗಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕೈದಿಗಳು ಕೂಡ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಸೆಲೆಬ್ರೇಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭದ್ರತೆ ದೃಷ್ಟಿಯಿಂದ ಅಲ್ಲಿ ಸೂಕ್ತವಾದಂಥ ಪ್ಲೇಸ್ ಅಲ್ಲ ಅನ್ನೋ ಕಾರಣಕ್ಕಾಗಿ ನಟ ದರ್ಶನ್ ಅವರನ್ನು ಹೊರಗಡೆ ಭದ್ರತಾ ವಿಭಾಗದ ಹೊರಗಡೆ ಶಿಫ್ಟ್ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಕೂಡ ಪರಪನ ಹಗ್ಗಾರದಂತೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಕೆಲವೊಂದು ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಅನ್ನೋ ಗಂಭೀರ ಆರೋಪಗಳು ಕೂಡ ಇದ್ದಾವೆ. ಆದರೆ ಯಾವಾಗ ಬೆಂಗಳೂರಿನ ಒಂದು ಕಾರಾಗೃಹದಲ್ಲಿ ಈ ರೀತಿಯ ರಾಜತೀತಿಗೆ ಸಂಬಂಧಪಟ್ಟಂಗೆ ಆರೋಪ ಕೇಳಿ ಬಂದ ನಂತರ ಇಲ್ಲಿ ಕೂಡ ಅಧಿಕಾರಿಗಳು ಕೂಡ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು. ಖುದ್ದು ಬಳ್ಳಾರಿಯ ಎಸ್ ಪಿ ಆಗಿರ್ತಕ್ಕಂಥ ಶೋಭಾರಾಣಿ ಅವರೇ ಜೈಲಿಗೆ ಭೇಟಿ ನೀಡಿ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಮತ್ತು ದರ್ಶನ್ ಅವರನ್ನು ಶಿಫ್ಟ್ ಮಾಡ್ತಕ್ಕಂಥ ಸೆಲ್ಲನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಅದರ ಭದ್ರತಾ ಸಿಬ್ಬಂದಿಗಳು ಮತ್ತು ಇಲ್ಲಿನ ಭದ್ರತಾ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಈಗ ಆಗಿರ್ತಕ್ಕಂಥದ್ದು. ನಮಿತ ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.